ಕೆಮ್ಮು ನಿವಾರಣೆಯ ಕಷಾಯ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಟ್ ಡೌನ್ ಮಾಡ್ಕೊಳ್ಳಿ. ಕೆಮ್ಮು ನಿವಾರಣೆಯ ಕಷಾಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಲು ಚಮಚ ಅರಿಶಿನ, ಕಾಲು ಚಮಚ ಏಲಕ್ಕಿ ಪುಡಿ, 8 ಲವಂಗ, ಕಾಲು ಚಮಚ ಕರಿಮೆಣಸು, 1 ಚಮಚ ಕೆಂಪು ಕಲ್ಸಕ್ಕರೆ, 20 ml ಹಾಲು. ಸ್ಟಾರ್ಟ್ ಮಾಡ್ಬಿಡ ಸರ್, ಹೇಗ್ ಮಾಡೋದಂತ? ಖಂಡಿತ, ಒಂದು ಕುಟ್ಟಾಣಿ ತಗೊಳ್ಳೋಣ. ಕುಟ್ಟಾಣಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನ ಫೈನ್ ಆಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಈಗ ಫಸ್ಟ್ ನಾನು ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ತಗೋತಾ ಇದ್ದೀನಿ. ರೆಡಿಮೇಡ್ ಇರತಕ್ಕಂತಹ ಏಲಕ್ಕಿ ಪುಡಿಯನ್ನ ಆಲ್ರೆಡಿ ಸಿದ್ಧ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಏಲಕ್ಕಿ ಪುಡಿಯನ್ನು ಇದಕ್ಕೆ ಹಾಕೋತಾ ಇದೀವಿ. ಇಲ್ಲಾಂದ್ರೆ ನಾವು ಒಟ್ಟಿಗೆ ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಬಹುದು. ಅದು ಕಾಲು ಚಮಚ. ಅದು ಕಾಲು ಚಮಚ. ಲವಂಗ ಕೂಡ ಸುಮಾರು ಒಂದು ಕಾಲು ಚಮಚದಷ್ಟು, ಅಂದ್ರೆ ಸುಮಾರು 6-8 ಲವಂಗಗಳನ್ನ ನಾವು ಹಾಕೋತಾ ಇದೀವಿ. ಮೆಣಸು ನಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕ ಸಂದರ್ಭದಲ್ಲಿ ಮೆಣಸು ಕಾಲು ಚಮಚ ತಗೊಂಡಿದ್ದೀನಿ. ಮೆಣಸು ಹಾಕೊಂಡ್ಬಿಟ್ರೆ ತುಂಬಾ ಖಾರ ಆಗ್ಬಿಡುತ್ತೆ, ತುಂಬಾ ಘಾಟ್ ಘಾಟು ಅಂತ. ಇನ್ನೊಂದು ಅಪವಾದ ಅಥವಾ ನಿಂದನೆ ಇದೆ, ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಕಷಾಯ ಕೊಟ್ಬಿಡ್ತಾರೆ ಅಂತ. ಯಾವುದು ಕಂಠಕ್ಕೆ ಕರ್ಷಣೆ ಮಾಡುತ್ತೋ, ಅಂದ್ರೆ ಆಂಗ್ಲ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ದಟ್ ವಿಚ್ ಸ್ಕ್ರೇಪ್ಸ್ ದ ಥ್ರೋಟ್, ಕಫ ಆಗಿದೆ, ಅವನಿಗೆ ಮಾತಾಡೋಕ್ಕೆ ಧ್ವನಿ ಸರಿಯಾಗಿಲ್ಲ, ಅಥವಾ ಗಲ್ಲಿ ಮೆಕ್ಕೀಚ್ ಕೀಚ್ ಅಂತೆಲ್ಲ ಮಾತಾಡ್ತೀವಲ್ಲ, ಆ ಗಂಟ್ಲ ಇರತಕ್ಕಂತಹ ಕಫ ಕರಗಬೇಕು ಅಂದಾಗ ಇದು ಅನಿವಾರ್ಯ ಮತ್ತು ಅವಶ್ಯ ಅಂತ ಹೇಳ್ತೀವಿ. 80 ml ನೀರನ್ನ ಹಾಕ್ತಕ್ಕಂಥದ್ದು. ಒಂದು 80 ml ನೀರನ್ನ ಹಾಕಿದ್ದೀವಿ. ನೀರು ಸ್ವಲ್ಪ ಹೊತ್ತು ಒಂದು ಕುದಿ ಬರಬೇಕು. ನೀರನ್ನ ಕುದಿ ಬಂದ ಮೇಲೆ ಒಂದು 20 ml ಹಾಲು. ಇಲ್ಲಿ 20 ml ತುಂಬ ಕಡಿಮೆ ಆಗುತ್ತೆ ಅಂತ ನಾನು ಪ್ರೇಕ್ಷಕರಿಗೆ ನೋಡ್ತಕ್ಕಂತಹ ರೀತಿಯಿಂದ ಸ್ವಲ್ಪ ಜಾಸ್ತಿ ಹಾಕಿದಂತೆ. ಈಗ ನಾವು ಮಿಶ್ರಣ ಮಾಡಿದಂತಹ ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ ಇದನ್ನ ಈ ಕಾಂಬಿನೇಷನ್ಗೆ ಜಸ್ಟ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ತಕ್ಕಂಥದ್ದು. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು, ಹಾಲು ಉಕ್ಕಿಬಿಡುತ್ತೆ. ಸೊ ನಾವು ಇನ್ಸ್ಟೆಂಟ್ ಆಗಿ ಇದನ್ನ ಸ್ಟಿರ್ ಮಾಡ್ತಾ ಇರಬೇಕು. ನೋಡಿ ಎಷ್ಟು ಹಾಲು ನೀರು ಸ್ವಲ್ಪ ಕುದಿ ಬಂದ ಮೇಲೆ ಹಾಕೋಬೇಕು, ಕುದಿ ಬರಬೇಕು. ನಿಮ್ಗೆ ಅದ್ರ ಸ್ಪೆಸಿಫಿಕ್ ಅರೋಮಾ ಬರ್ತಾ ಇದೆ ನೋಡಿ, ಕುದ್ದ ಆದ ತಕ್ಷಣ. ಇದಕ್ಕೆ ಸ್ವಲ್ಪ ಕೆಂಪು ಕಲ್ಸಕ್ಕರೆಯನ್ನ ಸುಮಾರು ರುಚಿಗೆ ತಕ್ಕಷ್ಟು. ಡಯಾಬಿಟಿಸ್ ಇದೆ ಅಂದ್ರೆ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ, ಹಾಗೆ ಕುಡಿಬೋದು. ಡಯಾಬಿಟಿಸ್ ಇಲ್ಲ ಅಂದ್ರೆ ಈ ಕೆಂಪು ಕಲ್ಲು ಸಕ್ಕರೆಯನ್ನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಈ ಬ್ಯೂಟಿಫುಲ್ ಪ್ರಿಪರೇಷನ್ ರೆಡಿ. ನೋಡಿ ಎಂಥ ಅರೋಮಾ, ಆರಿಸ್ಬಿಡೋಣ. ದ ಕಷಾಯ ಇಸ್ ರೆಡಿ. ಖಂಡಿತ ಆಗಿದೆ ಕಷಾಯ ಅಲ್ವಾ ಸರ್? ದೊಡ್ಡ ಗ್ಲಾಸ್ ಕೊಡ್ತಾ ಇಲ್ಲ, ಅಲ್ಲ ದೊಡ್ಡ ಗ್ಲಾಸ್ ಅಲ್ಲಿ ಕುಡಿಲೂಬಾರ್ದು, ಅದಕ್ಕೊಂದು ಪ್ರಮಾಣ ಅಂತ ಇರುತ್ತೆ. ಇಷ್ಟು ಸಾಕು, 60 ml 70 ml ಇದೆ ಇದು. ಎಲ್ಲರೂ ಇಷ್ಟೇ ಕುಡಿಬೇಕಾ? ಮಕ್ಕಳು ಸ್ವಲ್ಪ ಕಡಿಮೆ ಕುಡಿ, 100 ml ವರೆಗೂ ಕುಡಿಬೋದು. ನೋಡಿ ಎಂಥ ಬ್ಯೂಟಿಫುಲ್ ಕಲರು, ಬ್ಯೂಟಿಫುಲ್ ಅರೋಮಾ. ಇದನ್ನ ನೀವು ಕುಡೀರಿ ಈಗ. ಓಕೆ.